ಕನ್ನಡತಿ ಧಾರಾವಾಹಿಯಲ್ಲಿ ಆರ್ಷಾ ಭುವನೇಶ್ವರಿಗೆ ಕೆಟ್ಟದ್ದು ಮಾಡುತ್ತಾ ರತ್ನಮಾಲಾ ಆಸ್ತಿಯನ್ನು ಕೊಳ್ಳೆ ಹೊರೆಯುವಲ್ಲಿ ಸದಾ ಯೋಚನೆ ಹಾಕಿಕೊಳ್ಳುವ ಪಾತ್ರದಲ್ಲಿ ನಟಿ ರಮೋಲಾ ಅಭಿನಯಿಸಿದ್ದರು. ಪಕ್ಕಾ ನೆಗೆಟಿವ್ ಶೇಡ್ ಆದ ಸಾನಿಯಾ ಪಾತ್ರವನ್ನು ವೀಕ್ಷಕರು ಇಷ್ಟಪಟ್ಟಿದ್ದರು. ಆದರೆ ಈಗ ಈ ಪಾತ್ರದಿಂದ ನಟಿ ರಮೋಲಾ ಅವರು ಹೊರನಡೆದಿದ್ದಾರೆ. ಕನ್ನಡತಿ ಧಾರಾವಾಹಿಯಿಂದ ರಮೋಲಾಗೆ ಒಳ್ಳೆಯ ಖ್ಯಾತಿ ಸಿಕ್ಕಿತ್ತು. ವಿಲನ್ ಆದರೂ ಸಾನಿಯಾ ಅವರನ್ನು ಜನರು ಇಷ್ಟಪಟ್ಟಿದ್ದರು. ಅವರ ಹೆಸರಿನಲ್ಲಿ ಫ್ಯಾನ್ ಪೇಜ್ಗಳು ಹುಟ್ಟಿಕೊಂಡಿದ್ದವು. ಯಾಕೆ ರಮೋಲಾ ಧಾರಾವಾಹಿಯಿಂದ ಹೊರನಡೆದರು ಎಂದು ಕಾರಣ ಬಿಚ್ಚಿಟ್ಟಿಲ್ಲ. ಈ ಬಗ್ಗೆ ರಮೋಲಾ ಪ್ರತಿಕ್ರಿಯೆ ನೀಡಿಲ್ಲ. ಈಗ ಸಾನಿಯಾ ಪಾತ್ರಕ್ಕೆ ಹೊಸ ನಟಿಯ ಎಂಟ್ರಿಯಾಗಿದೆ. ಆರೋಹಿ ನೈನಾ ಎಂಬುವವರು ಸಾನಿಯಾ ಪಾತ್ರವನ್ನು ಮಾಡಲಿದ್ದಾರಂತೆ. ಈಗಾಗಲೇ ಅವರು ಧಾರಾವಾಹಿ ತಂಡವನ್ನು ಸೇರಿಕೊಂಡು ಶೂಟಿಂಗ್ ಕೂಡ ಆರಂಭಿಸಿ ಈಗಾಗಲೇ ಕನ್ನಡತಿ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. 500 ಎಪಿಸೋಡ್ಗಳನ್ನು ಪೂರೈಸಿದ ಕನ್ನಡತಿ ಧಾರಾವಾಹಿ ಆರೋಹಿ ಈ ಹಿಂದೆ ಹೂಮಳಿ ಧಾರಾವಾಹಿಯಲ್ಲಿ ಶೋಭಾ ಪಾತ್ರ ಮಾಡುತ್ತಿದ್ದರು. ಟಿಆರ್ಪಿ ಕಡಿಮೆ ಬಂದಿದ್ದಕ್ಕೆ ಹೂಮಳಿ ಧಾರಾವಾಹಿ ಕೆಲ ತಿಂಗಳುಗಳ ಹಿಂದೆ ಅಂತ್ಯವಾಗಿತ್ತು. ಆರೋಹಿ ಅವರು ಸಾನಿಯಾ ಪಾತ್ರಕ್ಕೆ ಯಾವ ರೀತಿ ಜೀವ ತುಂಬಲಿದ್ದಾರೆ ಎಂದು ಕಾದು ನೋಡಬೇಕಿದೆ. ಕನ್ನಡತಿ ಧಾರಾವಾಹಿ ಇತ್ತೀಚೆಗೆ 500 ಎಪಿಸೋಡ್ಗಳನ್ನು ಪೂರ್ಣಗೊಳಿಸಿದೆ. ಕನ್ನಡ ಸಮಾಜದ ಕುರಿತು ಕನ್ನಡತಿ ಧಾರಾವಾಹಿ ಸಾಮಾಜಿಕ ಸಂದೇಶವನ್ನು ಸಾರುತ್ತಿದೆ, ಜೊತೆಗೆ ಜಾಗೃತಿ ಕೂಡ ಮೂಡಿಸುತ್ತಿದೆ. ಕನ್ನಡ ಕಿರುತೆರೆಯಲ್ಲಿ ಕನ್ನಡತಿ ನಿಜಕ್ಕೂ ವಿಭಿನ್ನವಾಗಿ ಮೂಡಿಬರುತ್ತಿದೆ. ಅದರಲ್ಲಿಯೂ ಸಂಭಾಷಣೆ, ಚಿತ್ರಕಥೆ ಜನರ ಮನಸ್ಸನ್ನು ತಲುಪಿದೆ. ಕನ್ನಡತಿ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್, ರಂಜನಿ ರಾಘವನ್, ಚಿತ್ಕಾರ ಬಿರಾದರ್ ಮುಂತಾದವರು ನಟಿಸುತ್ತಿದ್ದಾರೆ. ನಟ ಕಿರಣ್ ರಾಜ್ ಅವರು ಹರ್ಷ ಆಗಿ, ರಂಜನಿ ರಾಘವನ್ ಅವರು ಭುವನೇಶ್ವರಿ ಆಗಿ, ಚಿತ್ಕಾಲ ಬಿರಾದರ್ ಅವರು ರತ್ನಮಾಲ ಆಗಿ ನಟಿಸುತ್ತಿದ್ದಾರೆ. ಯಶವಂತ್ ಪಾಂಡು ನಿರ್ದೇಶನದ ಈ ಧಾರಾವಾಹಿ ಇದಾಗಿದೆ. ಹರ್ಷ ಮತ್ತು ಭುವಿ ಒಂದಾಗುತ್ತಾರಾ? ವರುದಿನಿ ಸ್ವಾರ್ಥಕ್ಕೆ ಮಣಿ ಹಾಕದೆ ಭುವಿ ತಾನು ಪ್ರೀತಿಸಿದ್ದ ತನ್ನನ್ನು ಪ್ರೀತಿಸುವ ಹುಡುಗನನ್ನು ಮದುವೆಯಾಗುತ್ತಾಳೆ ಎಂದು ಕಾದು ನೋಡಬೇಕಿದೆ. ಭುವನೇಶ್ವರಿ ರತ್ನಮಾಲಾ ಆಸ್ತಿ ಮೂರನೆಯವರ ಪಾಲಿಗೆ ಸಿಗದಂತೆ ಮಾಡುತ್ತಾಳ ಎಂದು ಪ್ರೇಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.